ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಕ್ರಿಸ್ಮಸ್ ಹಬ್ಬದ ಸಡಗರ. ಚಿಂತಾಮಣಿ ನಗರದ ಹಾಗೂ ತಾಲೂಕಿನಾದ್ಯಂತ ಇರುವ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಶನಿವಾರವಾದ ಇಂದು ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಿದರು. ಕ್ರೈಸ್ತ ಬಾಂಧವರ ಮನೆ ಮತ್ತು ಚರ್ಚ್ಗಳಲ್ಲಿ ಹಬ್ಬದ ವಾತಾವರಣ ತುಂಬಿತ್ತು. ಮನೆಯಲ್ಲಿ ಹೊಸ ಬಟ್ಟೆ ತೊಟ್ಟು ಹಾಡು ಕೇಳಿ ಸಿಹಿ ತಿಂಡಿ ಮಾಡಿ ಹಬ್ಬ ಆಚರಿಸಿದರೆ, ಕೆಲವರು ಮನೆಗಳಲ್ಲಿ ಕ್ರಿಸ್ತನ ಜನನ ವೃತ್ತಾಂತವನ್ನು ಗೊಂಬೆಗಳ ಮೂಲಕ ಗೋಧೂಳಿ ರೂಪಿಸಿದರು. ಹಲವಾರು ಕ್ರೈಸ್ತ ಬಾಂಧವರು ತಮ್ಮ ಮನೆಗಳ ಬಳಿ ಇರುವ ಹತ್ತಿರದ ಚರ್ಚ್ಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಲ್ಲದೆ ಅಲ್ಲಿ ಕ್ಯಾಂಡಲ್ ಹಚ್ಚಿ ಭಕ್ತಿ ಪ್ರದರ್ಶನ ಮಾಡಿದರು. ಚರ್ಚಿನಲ್ಲಿ ಸ್ನೇಹಿತರು, ಬಂಧುಗಳು ಮತ್ತು ನೆರೆದಿದ್ದವರು ಪರಸ್ಪರ ಶುಭಾಶಯಗಳನ್ನು ಸಹ ವಿನಿಮಯ ಮಾಡಿಕೊಂಡರು. ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ನಗರದ ಎಲ್ಲ ಚರ್ಚ್ಗಳಲ್ಲಿ ವಿದ್ಯುತ್ ದೀಪದ ಅಲಂಕಾರಗಳೊಂದಿಗೆ ಕಂಗೊಳಿಸುತ್ತಿದ್ದವು. ಪ್ರಮುಖವಾಗಿ ನಗರದ ಹೊರವಲಯದ ಉಲುವಾಡಿ ರಸ್ತೆಯ ಗಾಂಧಿನಗರದಲ್ಲಿರುವ ದಿವ್ಯಶಾಂತಿ ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ, ನಗರದ ಬಾಗೇಬಲಿ ವೃತ್ತದಲ್ಲಿರುವ ಸಂತ ಫಿಲೋಮಿನಾ ಚರ್ಚ್, ಸಂತ ಜೋಸೆಫ್ ಚರ್ಚ್, ಕೋಲಾರ ವೃತ್ತದಲ್ಲಿರುವ ಸೆಂಟ್ ಥಾಮಸ್ ಮಾರ್ಥೋವಾ ಚರ್ಚ್ ಮತ್ತು ಎನ್ಆರ್ ಬಡಾವಣೆಯ ಬಿನಿಲ್ ಗಾಯ್ಸರ್ ಚರ್ಚ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ಭಾಗವಹಿಸಿ ಎಲ್ಲರೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಎಲ್ಲ ಚರ್ಚ್ಗಳ ಆವರಣದಲ್ಲಿ ರೂಪಿಸಿದ ಗೋಧೂಳಿ ಎಲ್ಲರ ಗಮನ ಸೆಳೆಯಿತು. ನಗರದ ಎನ್ಆರ್ ಬಡಾವಣೆಯಲ್ಲಿ ಇರುವ ಚರ್ಚಿನಲ್ಲಿ ಡ್ಯಾನಿಯಲ್ ಪ್ರಭಾಕರ್ ರಾಯ್ ಮಾತನಾಡುತ್ತಾ, ಶಾಂತಿಪ್ರಿಯನಾದ ಯೇಸುವಿಗೆ ಧ್ಯಾನದಿಂದ ಮಾನವನ ಹಲವು ರೋಗ ರುಜಿನಗಳು ದೂರವಾಗಿ ಆರೋಗ್ಯದಿಂದ ಬದುಕನ್ನು ಸಾಗಿಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟ ಅವರು, ಶಾಂತಿಪ್ರಿಯನಾದ ಯೇಸುವಿನ ಧ್ಯಾನದಿಂದ ಮಾನವನ ಹಲವು ರೋಗ ರುಜಿನಗಳು ದೂರವಾಗಿ ಆರೋಗ್ಯದಿಂದ ಬದುಕನ್ನು ಸಾಗಿಸಬಹುದಾಗಿದೆ ಎಂದರು. ಇನ್ನು ನಗರದ ಕೋಲಾರ ಸೇರಿರುವ ಚರ್ಚಿನಲ್ಲಿ ಫಾದರ್ ರೆವರ್ ಥಾಮಸ್ ಮಾಥ್ಯೂ ಅಧ್ಯಕ್ಷತೆಯಲ್ಲಿ ಕ್ರಿಸ್ಮಸ್ ಹಬ್ಬ ಸಂಭ್ರಮ ಸಡಗರದಿಂದ ನಡೆಯಿತು. ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯೇಸುವಿನ ಆಶಯದಂತೆ ಎಲ್ಲರೂ ಪರಸ್ಪರ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಎಂದ ಅವರು, ಯೇಸುವಿನ ಕೃಪೆ ಎಲ್ಲರಿಗೂ ಇರಲಿ ಎಂದು ಕೋರಿ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಿದರು. ಇನ್ನು ನಗರದ ಉಲುವಾಡಿ ರಸ್ತೆಯಲ್ಲಿರುವ ಗಾಂಧಿನಗರದ ದಿವ್ಯಶಾಂತಿ ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ಆಯೋಜಿಸಿದ್ದ 37ನೇ ವರ್ಷದ ಕ್ರಿಸ್ಮಸ್ ಹಬ್ಬದ ದಿನಾಚರಣೆಯ ಪ್ರಯುಕ್ತ ಚರ್ಚಿನ ಫಾದರ್ ವೆಂಕಟರಾಯಪ್ಪ ಅವರು ಮಾತನಾಡಿ, ದೇವರನ್ನು ನಂಬಿ ಪ್ರಾರ್ಥನೆ ಮಾಡುವುದರಿಂದ ಅವರಲ್ಲಿರುವ ಕೆಟ್ಟ ಗುಣಗಳು ದೂರವಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಸಾಗಬಹುದಾಗಿದೆ ಎಂದು ತಿಳಿಸಿದರು. Jesus, the Son of the Living God, I have seen your tears and I have seen all your suffering and harassment what you have all these days. Devil tried to put you down, but the Lord Jesus says, my son, let them shine for you, glorify you, O God. Let the mind of Christ be given, the nature of the character, what the Lord Jesus as the Son of God had, the same thing be bestowed upon you. In the name of Jesus. I believe that you're going to do it. I give you all the glory when it happens. Yes, again it is coming. Oh, hallelujah. Again, again, again. This is full. Lord is tarrying. He's tarrying. He's tarrying. Oh, hallelujah. Glory, glory.